ಯಾರ್ ಪುಟ್ಟ ನೀನು? ಯಾರ್ ಬೇಕಾಗಿತ್ತು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಆಂಟಿ. ನನ್ನ ಹತ್ರನಾ? ಹ್ಮ್. ದೋಸೆ ತಿಂತೀಯ ಪುಟ್ಟ? ನಮ್ಮಮ್ಮ ಊಟನೇ ಮಾಡ್ತಿಲ್ಲ. ಯಾಕೆ ಪುಟ್ಟ? ನಿಮ್ಮಮ್ಮ ಯಾಕೆ ಊಟ ಮಾಡ್ತಿಲ್ಲ? ಅದು ನಮ್ಮಮ್ಮ ಮನೆ ಮನೆಗೂ ಕಸ ತಗೊಂಡ್ಬರಕ್ಕೆ ಹೋಗ್ತಾರಲ್ವಾ. ನೀವು ಯಾರು ಹಸಿ ಕಸ ಒಣ ಕಸ ಸೆಪರೇಟ್ ಮಾಡಿ ಕೊಡಲ್ಲ. ನೀವು ಯಾರು ಹಸಿ ಕಸ ಒಣ ಕಸ ಸೆಪರೇಟ್ ಮಾಡಿಕೊಳ್ಳಿಲ್ಲ ಅಂದ್ರೆ ಅದನ್ನ ನಮ್ಮಮ್ಮನೇ ಕೈಯಾರೆ ಸೆಪರೇಟ್ ಮಾಡಬೇಕಾಗುತ್ತೆ. ಅಷ್ಟೊಂದು ಗಲೀಜು ವಾಸನೆ ನಮ್ಮಮ್ಮಗೆ ಮನೆಗೆ ಬಂದು ಊಟ ಮಾಡಕ್ಕೆ ಕಷ್ಟ ಆಗುತ್ತೆ. ಪ್ಲೀಸ್ ಆಂಟಿ, ಹಸಿ ಕಸ ಒಣ ಕಸ ಸೆಪರೇಟ್ ಮಾಡ್ಕೊಡ್ತೀರಾ? ನಮ್ಮಮ್ಮನೂ ಊಟ ಮಾಡ್ಬೇಕಲ್ವಾ ಆಂಟಿ. ಸ್ವಚ್ಛತೆಯೇ ದೈವತ್ವ. ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ನಮ್ಮ ಸಮಾಜ ಸ್ವಚ್ಛವಾಗಿರಬೇಕೆಂದು ಬಯಸುತ್ತೇವೆ. ಆದರೆ ಬಯಸೋದೇ ಬೇರೆ, ಕಾರ್ಯರೂಪಕ್ಕೆ ತರುವುದೇ ಬೇರೆ. ಸ್ವಚ್ಛತೆ ಕಾರ್ಯರೂಪಕ್ಕೆ ತರುವುದನ್ನು ನಮ್ಮ ಮನೆಯಿಂದಲೇ ಪ್ರಾರಂಭಿಸೋಣ. ಮನೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಮತ್ತು ಒಣ ಕಸವನ್ನು ಪ್ರತ್ಯೇಕಿಸಿ ನಾವು ಕಸದ ಗಾಡಿಗೆ ನೀಡೋಣ.